ಈ ಕಾಲದಲ್ಲಿ ಒಂದು ಮದುವೆಯಾಗಿ ಸಂಸಾರ ನಡೆಸೋದೇ ದೊಡ್ಡ ಕಷ್ಟ ಆದರೆ ಮೂರು ಬಾರಿ ಮದುವೆಯಾದರೆ ಮೂರು ಬಾರಿ ತಾಳಿ ಕಟ್ಟಬೇಕು ಅಂತ ಅಂದರೆ ತುಂಬಾ ಧೈರ್ಯ ಬೇಕು ಅಲ್ವಾ ಹಾಗಾದರೆ ಮೂರ್ ಮೂರು ಬಾರಿ ಮದುವೆಯಾದ ಆ ನಟ ನಟಿಯರು ಯಾರು ಎಂದು ನೋಡೋಣ ನಟಿ ಲಕ್ಷ್ಮಿ ಬೋಲ್ಡ್ ಮಾತುಗಳನ್ನು ಆಡುವ ಈ ನಟಿ ಬೋಲ್ಡ್ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಭಾಸ್ಕರ್ ಎಂಬುವವರ ಜೊತೆ ನಾಲ್ಕು ವರ್ಷ ನಟ ಮೋಹನ್ ಶರ್ಮಾ ಎಂಬುವವರ ಜೊತೆ ಐದು ವರ್ಷ ಸಂಸಾರ ಮಾಡಿದ ಇವರು ಶಿವಚಂದ್ರನ್ ಎನ್ನುವರನ್ನ ಮೂರನೇ ಬಾರಿ ಮದುವೆಯಾಗಿದ್ದಾರೆ ಇನ್ನು ರಾಜೇಶ್ ಕೃಷ್ಣನ್ ಸಿಂಗರ್ ಹಾಗೂ ನಟ ರಾಜೇಶ್ ಕೃಷ್ಣನ್ ಅವರು ಮೂರು ಬಾರಿ ಮದುವೆಯಾಗಿದ್ದಾರೆ ಸಿಂಗರ್ ಸೌಮ್ಯ ಹರಿಪ್ರಿಯಾ ಹಾಗೂ ರಮ್ಯಾ ಅವರನ್ನ ಮದುವೆ ಆದರೂ ಕೂಡ ಇಲ್ಲಿ ವಿಪರ್ಯಾಸ ಅಂತ ಅಂದರೆ ಮೂವರಿಗೂ ಕೂಡ ವಿಚ್ಛೇದನವನ್ನು ಕೊಟ್ಟಿದ್ದಾರೆ ರಾಜೇಶ್ ಕೃಷ್ಣನ್ ಅವರು ಇನ್ನು ನಟಿ ರಾಧಿಕಾ ಶರತ್ ಕುಮಾರ್ ಮೂರು ಬಾರಿ ಮದುವೆಯಾದ ಈ ನಟಿ ಇಬ್ಬರು ತನ್ನ ಇಬ್ಬರು ಪತಿಯರ ಜೊತೆ ಸಂಸಾರ ಮಾಡಿದ್ದು ಕೇವಲ ಒಂದೊಂದು ವರ್ಷ ಅಷ್ಟೇ ಕೊನೆಗೆ ನಟ ಶರತ್ ಕುಮಾರ್ ಅವರನ್ನ ಮೂರನೇ ಬಾರಿಗೆ ಮದುವೆಯಾದ ಇವರು ಈಗ ಹದಿನೆಂಟು ವರ್ಷಗಳಿಂದ ಸುಖ ಸಂಸಾರ ನಡೆಸುತ್ತಿದ್ದಾರೆ ಇನ್ನು ಮೂವರಿಗೂ ವಿಚ್ಛೇದನ ಕೊಟ್ಟ ನಟ ಕಮಲ್ ಹಾಸನ್ ನಟಿಯರಾದ ವಾಣಿ ಗಣಪತಿ ಸಾರಿಕಾ ಹಾಗೂ ಗೌತಮಿ ಅವರನ್ನ ಮದುವೆಯಾದ ಕಮಲ್ ಹಾಸನ್ ಅವರೆಲ್ಲರಿಗೂ ವಿಚ್ಛೇದನ ಕೊಟ್ಟು ಈಗ ಸಿಂಗಲ್ ಆಗಿ ಜೀವನ ನಡೆಸುತ್ತಿದ್ದಾರೆ ಇನ್ನು ನಟ ಟೈಗರ್ ಪ್ರಭಾಕರ್ ನಟ ಟೈಗರ್ ಪ್ರಭಾಕರ್ ಅವರು ಕೂಡ ಮೂರು ಬಾರಿ ಮದುವೆಯಾಗಿದ್ದರು ನಟಿಯರಾದ ಅಂಜು ಹಾಗೂ ಜೈಮಾಲಾ ಅವರನ್ನ ಮದುವೆಯಾಗಿದ್ದ ಟೈಗರ್ ಪ್ರಭಾಕರ್ ತನ್ನ ಮೂವರು ಹೆಂಡತಿಯರಿಗೂ ವಿಚ್ಛೇದನವನ್ನ ಕೊಟ್ಟಿದ್ರು ಇನ್ನು ದಕ್ಷಿಣ ಭಾರತದ ಖ್ಯಾತ ನಟ ಜಮಿನಿ ಗಣೇಶನ್ ಈ ನಟ ಮದುವೆಯಾಗಿದ್ದು ಮೂರು ಬಾರಿ ಅಲ್ಲ ನಾಲ್ಕು ಬಾರಿ ಇವರಲ್ಲಿ ಪ್ರಸಿದ್ಧ ನಟಿಯರಾದ ಸಾವಿತ್ರಿ ಹಾಗೂ ಪುಷ್ಪವಲ್ಲಿ ಕೂಡ ಇದ್ದಾರೆ ಇನ್ನು ಪವನ್ ಕಲ್ಯಾಣ್ ಕೂಡ ಮೂರು ಬಾರಿ ಮದುವೆಯಾಗಿದ್ದಾರೆ ತನ್ನ ಇಬ್ಬರು ಮೊದಲ ಹೆಂಡತಿಯರಿಂದ ದೂರ ಆದ ಈ ನಟ ಈಗ ಮೂರನೇ ಬಾರಿಗೆ ಫಾರಿನ್ ಹುಡುಗಿಯನ್ನ ಮದುವೆಯಾಗಿದ್ದು ಈಗ ಆಕೆಯ ಜೊತೆ ಅನ್ಯೂನ್ಯವಾದ ಸಂಸಾರವನ್ನು ಇದ್ದಾರೆ ಇನ್ನು ನಟ ಹಾಗೂ ನಿರ್ದೇಶಕ ಓಂ ಪ್ರಕಾಶ್ ಕನ್ನಡದ ನಟಿ ರೇಖಾದಾಸ್ ಅವರನ್ನ ಮೊದಲನೇ ಮದುವೆಯಾದ ಓಂ ಪ್ರಕಾಶ್ ಆಕೆಯಿಂದ ದೂರ ಆಗಿ ನಂದ ಅನ್ನುವರನ್ನ ಮದುವೆಯಾದರು ನಂತರ ಆಕೆಯಿಂದ ಕೂಡ ದೂರ ಆದ ಓಂ ಪ್ರಕಾಶ್ ನಟಿ ಭವ್ಯ ಅವರನ್ನ ಮೂರನೇ ಮದುವೆಯಾಗಿದ್ದಾರೆ ಇನ್ನು ಎರಡು ಬಾರಿ ಮದುವೆ ಆದ ನಟ ನಟಿಯರು ತುಂಬಾನೇ ಇದ್ದಾರೆ ಬಿಡಿ ಜನಸಾಮಾನ್ಯರಿಗಿಂತ ಹೆಚ್ಚು ಸೆಲೆಬ್ರಿಟಿಗಳೇ ಎರಡು ಅಥವಾ ಮೂರು ಬಾರಿ ಮದುವೆ ಆಗಿರುವುದನ್ನು ನೋಡಬಹುದು